ಮೈಸೂರು. ಡಿಸೆಂಬರ್ 16 ಹನುಮ ಜಯಂತಿ ಅಂಗವಾಗಿ ಇಂದು ನಗರದ ಇರ್ವಿನ್ ರಸ್ತೆಯ ಸುಮಾರು 650 ವರ್ಷಗಳ ಇತಿಹಾಸ ಇರುವ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಮಾಡಲಾಯಿತು. ಹನುಮ ಜಯಂತಿಯ ಪ್ರಯುಕ್ತ ಇಂದು ಮುಂಜಾನೆಯಿಂದಲೇ ಶ್ರೀ ಸ್ವಾಮಿಯವರಿಗೆ ಪಂಚಾಮೃತ ಅಭಿಷೇಕ, ಪವಮಾನ ರುದ್ರಾಭಿಷೇಕ, ಹೋಮ, ಪವಮಾನ ಸೂಕ್ತ ಹೋಮಗಳನ್ನು ನೆರವೇರಿಸಿ ವಿಶೇಷ ಪುಷ್ಪ ಅಲಂಕಾರ ಹಾಗೂ ಎಣ್ಣೆ ಅಲಂಕಾರಗಳನ್ನು ಮಾಡಿ ಮಹಾಮಂಗಳಾರತಿಯನ್ನು ನೆರವೇರಿಸಿ ಭಕ್ತಾದಿಗಳಿಗೆ ಪಂಚಕಜ್ಜಾಯ ಪ್ರಸಾದವನ್ನು ವಿತರಿಸಲಾಯಿತು. ದೇವಸ್ಥಾನದ ಪ್ರಧಾನ ಅರ್ಚಕರಾದ ವಿದ್ವಾನ್ ಶ್ರೀ ಕೃಷ್ಣಮೂರ್ತಿ ಮತ್ತು ವೃಂದದವರಿಂದ ಪೂಜಾ ಕೈಂಕರ್ಯಗಳನ್ನು ವಿಶೇಷವಾಗಿ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಜೀವಧಾರ ರಕ್ತನಿಧಿ ಕೇಂದ್ರದ ಗಿರೀಶ್, ವಿಕ್ರಮಯ್ಯಂಗಾರ್ ರವರು ಸೇರಿದಂತೆ ಅನೇಕರು ಪೂಜೆಯಲ್ಲಿ ಪಾಲ್ಗೊಂಡು ಶ್ರೀ ಸ್ವಾಮಿ ಆಂಜನೇಯನ ಕೃಪೆಗೆ ಪಾತ್ರರಾದರು. ಬಳಿಕ ಈ ಕುರಿತು ಶ್ರೀಗರಿ ಸುದ್ದಿವಾಹಿನಿಯೊಂದಿಗೆ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶ್ರೀ ಕೃಷ್ಣಮೂರ್ತಿಯವರು ಜಯಂತಿ ಮತ್ತು ಪೂಜೆ ವಿಶೇಷತೆ ಬಗ್ಗೆ ಮಾತನಾಡಿದರು. ವರದಿ ಮಹೇಶ್, ಕ್ಯಾಮರಾಮನ್ ಜಯಶಂಕರ ಅರಸ್, ಶ್ರೀಗರಿ ವಾರ್ತೆಗರಿ, ಮೈಸೂರು. ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಇರ್ವಿನ್ ರಸ್ತೆ, ಮೈಸೂರು. ಈ ದಿನ ಹನುಮ ಜಯಂತಿ ಮಹೋತ್ಸವದ ಅಂಗವಾಗಿ ವಿಶೇಷವಾಗಿ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿಯ ಪೂಜೆಯನ್ನ ಆಚರಿಸಲಾಗಿದೆ. 9 ದಿವಸಗಳ ಕಾಲ ಹನುಮ ಜಯಂತಿ ಮಹೋತ್ಸವದ ಅಂಗವಾಗಿ ವಿಶೇಷ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ. ಭಕ್ತರ ಶಿವಾಭಿವೃದ್ಧಿಗಾಗಿ, ಲೋಕ ಕಲ್ಯಾಣಾರ್ಥಕವಾಗಿ ಸಮಸ್ತ ವಿಘ್ನಗಳನ್ನ ಪರಿಹರಿಸಿ ಶ್ರೀ ಪರಮಾತ್ಮನು ಪಂಚಮುಖಿ ಆಂಜನೇಯ ಸ್ವಾಮಿಯು ಆದಷ್ಟು ಬೇಗ ಮಹಾಮಾರಿ ಕರೋನೆಯನ್ನ ತೊಲಗಿಸಿ ಎಲ್ಲ ಜನರಿಗೂ ನೆಮ್ಮದಿ ಕೊಡ್ಲಿ, ಸಕಲ ಜೀವ ಪ್ರಾಣಿಗಳಿಗೂ ಸಹ ರಕ್ಷಣೆ ಕೊಡ್ಲಿ, ಆರೋಗ್ಯ ಕೊಡ್ಲಿ ಅಂತೇಳಿ ಪ್ರಾರ್ಥಿಸಿ ಸಂಕಲ್ಪವನ್ನು ಮಾಡಿ ಬೆಳಗ್ಗೆ ಪಂಚಮುಖಿ ಆಂಜನೇಯ ಸ್ವಾಮಿಯ ಸನ್ನಿಧಾನದಲ್ಲಿ ವಿಶೇಷವಾಗಿ ಪಂಚಾಮೃತ ಸ್ತಪನ, ಮಹಾ ಅಭಿಷೇಕ, ಅಲಂಕಾರ, ಹೋಮ, ಪವಮಾನ ಸೂಕ್ತ ಹೋಮವನ್ನು ನೆರವೇರಿಸಲಾಗಿದೆ. ಆದ್ದರಿಂದ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿಯ ಭಕ್ತರೆಲ್ಲರಿಗೂ ಲೋಕಕ್ಕೆ ಒಳಿತನ್ನು ಉಂಟು ಮಾಡಲೆಂದು ಪ್ರಾರ್ಥಿಸುತ್ತಾ ಆಂಜನೇಯ ಸ್ವಾಮಿಯ ಆರಾಧನೆಯನ್ನು ಮಾಡಿದ್ದೇವೆ. ನಿಮ್ಮೆಲ್ಲರಿಗೂ, ಎಲ್ಲ ಭಕ್ತ ಮಹಾಶಯರಿಗೂ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿಯು ಹೆಚ್ಚಿನ ಆಯುಷು, ಆರೋಗ್ಯ, ಅಭಿವೃದ್ಧಿ ಕೋರಿದ ಫಲಗಳನ್ನು, ಇಷ್ಟಾರ್ಥಗಳನ್ನು ನೆರವೇರಿಸಲೆಂತ ಪ್ರಾರ್ಥಿಸುತ್ತೇನೆ. ಜೈ ಶ್ರೀರಾಮ್. ರಾಜರಾಜ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ವದಹೇ ನಮಃ. ಎಸ್ ಕೃಷ್ಣಮೂರ್ತಿ ಅರ್ಚಕರು ಆಗಬೇಕರು ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಇರುವಿನ ರಸ್ತೆ, ಮೈಸೂರು. ಶ್ರೀಗರಿ ನಿಮ್ಮ ಮನದಾಳದ ಗರಿ.